ಸಿಟಿ ಸೆಂಟ್ರಲ್ಲೇ ಮಾಡ್ತಾ ಇರೋದು ಕೆಲವರೆಲ್ಲ ಹೇಳ್ತಾರೆ ಮಾಡೋದಕ್ಕಾಗಲ್ಲ ಅಂತ ಈಗ ನಾನು ಮಾಡ್ತಾ ಇದ್ದೀನಿ ಇದು ಅಂದ್ರೆ ಸಿಟಿಯಲ್ಲೇ ಸುಲಭ ಏನಕ್ಕೆ ಅಂದರೆ ಎಲ್ಲ ಸಿಗುತ್ತಿಲ್ಲ ಮಿನಿಮಮ್ ಚೆನ್ನಾಗಿ ಸಾಕಿದ್ರಿ ಅಂದ್ರೂ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಲಾಭ ಸಿಗುತ್ತೆ ನಾವು ಇಡ್ಕೊಂಡಾಗ ಇದು ಲಕ್ಷಣವಾಗಿ ಕಾಣಬೇಕು ಅಪ್ಪ ಚೆನ್ನಾಗಿದೆ ಇದು ಮರಿ ಅನ್ಬೇಕು ಟಗ್ರು ಫಿಲಮಲ್ಲಿ ಕುರಿ ಇದೆಲ್ಲ ಆ ತರ ಇದೆ ಕುರಿ ಇದು ಈ ಮರಿ ಐದು ಜಿಗೆ ಬರೋದಕ್ಕೆ ನಾನು ಮೂವತ್ತು ದಿನ ಕಷ್ಟಪಟ್ಟಿರ್ತೀನಿ ಬರೀ ಹಾಕೊಂಡು ಕೂತ್ಕೊಂಡ್ರೆ ಮರಿ ಬರಲ್ಲ ನಾವು ಪ್ರೋಟೀನ್ ಕೊಡಬೇಕು ನಾವು ಜಿಮ್ಗೆ ಹೋದರೆ ಪ್ರೋಟೀನ್ ಶೇಕ್ ಹೊಡಿತೀನಿ ನಾನು ಹಳ್ಳಿಯ ಕೆಲವು ಹುಡುಗರುಗಳು ಸಿಟಿಗೆ ಬರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸಕ್ಕೋಸ್ಕರ ಒಂದೇ ಒಂದು ಬ್ಯಾಚಲ್ಲಿ ಒಂದೂವರೆ ಲಕ್ಷ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಒಂದು ಮರಿಲಿ ಉಳಿಯುತ್ತಿದ್ದು ಹಾಕಿರೋ ದುಡ್ಡುಗಂತೂ ಮೋಸ ಇಲ್ಲ ನಮಸ್ಕಾರ ನನ್ನ ಹೆಸರು ಉಲ್ಲಾಸ್ ಕುಮಾರ್ ಅಂತ ನಾವಿರೋದು ವಿಜಯನಗರ ಬೆಂಗಳೂರಲ್ಲಿ ಇದು ನನ್ನ ಕುರಿ ಫಾರ್ಮು ಸರ್ ಎಳಗಾ ಫು ಕುರಿ ಇದು ನಾವು ಇದನ್ನು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ ಸಿಟಿ ಸೆಂಟ್ರಲ್ಲೇ ಮಾಡ್ತಾ ಇರೋದು ಕೆಲವರೆಲ್ಲ ಹೇಳ್ತಾರೆ ಮಾಡೋದಕ್ಕಾಗಲ್ಲ ಅಂತ ಈಗ ನಾನು ಮಾಡ್ತಾಯಿದ್ದೀನಿ ಇದು ಮುಂಚೆ ನಾನು ಆ್ಯಕ್ಚುಲಿ ಇದನ್ನು ಹಸುನೂ ಮಾಡಿದ್ದೆ ಹಳ್ಳಿಕರ ಹಸು ಕಟ್ಟಿದ್ದೆ ಸೀಮೆ ಹಸು ಕಟ್ಟಿದ್ದೆ ಅದಾದಮೇಲೆ ಸ್ವಲ್ಪ ಅದು ಯಾಕೋ ರಿಸ್ಕ್ ಅನ್ನಿಸ್ತು ಈಗ ಕುರಿಗೆ ಬಂದಿದ್ದೀನಿ ಇದು ನಂದು ನಾಲ್ಕನೇ ಬ್ಯಾಚು ಅಂದರೆ ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ಎವ್ರಿ ಬಕ್ರೀದಿಗೆ ನಾನು ಇದು ಕುರಿ ಬ್ಯಾಚ್ ಮಾಡ್ತೀನಿ ಸರ್ ಮತ್ತು ಇದು ನಾಲ್ಕನೇ ವರ್ಷ ಆದರೂ ಇದು ಸಕ್ಸಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಸರ್ ಲಾಸ್ಟ್ ಮೂರು ವರ್ಷದ್ದು ಸಕ್ಸಸ್ ಆಗಿದೆ ಮೀನುಗಡ್ಡೆ ತರ ಕಾರಣ ಬಕ್ರೀದಿಗೆ ಒಂದು ಬೆಲೆ ಚೆನ್ನಾಗಿ ಸಿಗುತ್ತೆ ಸರ್ ಬೇರೆ ಕುರಿಗಳಿಗಿಂತ ಬೆಲೆ ಚೆನ್ನಾಗಿ ಸಿಗುತ್ತೆ ಮತ್ತೆ ಮಾರ್ಕೆಟ್ ಚೆನ್ನಾಗಿರುತ್ತೆ ಈಗ ಬೇರೆ ಯಾವುದೇ ಟೈಮಲ್ಲಿ ಹೋದರೂ ಮಾರ್ಕೆಟ್ ಇರಲ್ಲ ಈಗ ಇದು ಹತ್ತು ಸಾವಿರ ಇದ್ದರೆ ಮರೀನಾ ಆರು ಸಾವಿರ ಏಳು ಸಾವಿರ ಕೇಳ್ತಾರೆ ಅದೇ ಬಕ್ರೀದಲ್ಲಾದರೆ ನಮ್ಗೆ ಹತ್ತು ಸಾವಿರ ಆದರೆ ಹತ್ತು ಸಾವಿರಕ್ಕೆ ಸಿಗುತ್ತೆ ಮರಿ ನೀವು ಸಂತೆಗೆ ಹೋಗ್ತೀರಲ್ಲ ಹೇಗೆ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ಸರ್ ಸಂತೆಗೆ ಹೋದಾಗ ನಾವು ಮರಿ ಉದ್ದಪ್ಪ ಅನ್ನ ನೋಡ್ತೀವಿ ಸರ್ ಅನ್ನ ನೋಡಿ ಮುಖ ಮುಖ ಲಕ್ಷಣ ಹೆಂಗಿದೆ ನಾವು ಹಿಡ್ಕೊಂಡಾಗ ಇದು ಲಕ್ಷಣವಾಗಿ ಕಾಣಬೇಕು ಅಪ್ಪ ಚೆನ್ನಾಗಿದೆ ಇದು ಮರಿ ಅನ್ನಬೇಕು ಮತ್ತು ಕೊಂಬು ಸ್ಟೈಲಿಷಾಗಿ ಎಷ್ಟು ಚೆನ್ನಾಗಿರುತ್ತೆ ಉದ್ದ ಪನ್ನ ಮತ್ತು ಇದು ಸಾಫ್ಟ್ನೆಸ್ಸು ಮರಿ ಮತ್ತು ಹಿಡ್ದಾಗ ಬೆನ್ಮೂಳೆ ಎಷ್ಟು ಗಟ್ಟಿ ಇದೆ ಅದ್ರ ಮೇಲೆ ಮರಿ ಸೆಲೆಕ್ಷನ್ ಮಾಡ್ತೀವಿ ಸರ್ ಮತ್ತು ಒಂದು ಎರಡು ಸರ್ತಿ ಓಡಾಡಿಸಿ ನೋಡ್ತೀವಿ ಸುಮ್ಮನೆ ಅಲ್ಲಿ ಗುಂಪಲ್ಲಿ ತೊಗೊಳಲ್ಲ ಶೆಡ್ ನಾನು ತುಂಬ ಏನು ಇನ್ವೆಸ್ಟ್ ಹೋಗಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಏನಂದರೆ ನನಗೆ ಕೆಲಸ ಕಮ್ಮಿ ಆಗಬೇಕು ಈಗ ಒಂದೊಂದು ದಿನ ನಾವು ಬ್ಯುಸಿ ಇರ್ತೀವಿ ಎಲ್ಲ ಹೊರ್ಗಡೆ ಹೋಗಬೇಕು ಅದು ದಿನ ಕ್ಲೀನ್ ಮಾಡೋದಕ್ಕಾಗಲ್ಲ ಮತ್ತು ಮೈ ಗಲೀಜ್ ಆಗಬಾರ್ದು ಮೈ ಗಲೀಜಾಗ್ಬಾರ್ದು ಮತ್ತು ಇವೆಲ್ಲ ಗಲೀಜಾದರೆ ರಚಾಗ್ಬಿಡುತ್ತೆ ಕೆಂಪು ಆಗ್ಬಿಡುತ್ತೆ ಇದು ಅದಕ್ಕೋಸ್ಕರ ಈ ಥರ ಟೇಬಲ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ ಗಲೀಜಾಗದೆ ಎಲ್ಲ ಹುಚ್ಚಾಯ ಮಾಡೋದ್ರೆಲ್ಲ ಕೆಳಗಡೆ ಹೋಗುತ್ತೆ ಎವ್ರಿ ಮಾರ್ನಿಂಗ್ ಒಂದು ಸತಿ ಈನಿಂಗ್ ಒಂದು ಸತಿ ಕ್ಲೀನ್ ಮಾಡ್ಕೋತೀನಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ದಿನ ಕ್ಲೀನ್ ಮಾಡ್ಕೋಬೋದು ಏನು ವ್ಯತ್ಯಾಸ ಇಲ್ಲ ಹಳ್ಳಿಲಾದರೂ ಎಲ್ಲ ಕೊಂಡ್ಕೊಂಡೇ ಬರಬೇಕು ಸರ್ ಹಳ್ಳಿಯಲ್ಲಿ ಸಿಟಿಲಿ ಏನು ಡಿಫ್ರೆನ್ಸ್ ಏನಿಲ್ಲ ಹಳ್ಳಿಯಲ್ಲಿ ನೀವು ಜೋಳ ಕೊಂಡ್ಕೋಬೇಕು ಸೋಯಾಬೀನ್ ಕೊಂಡ್ಕೋಬೇಕು ಹಿಂಡಿ ಕೊಂಡ್ಕೋಬೇಕು ಯಾರೂ ಏನು ಬೆಳೆಯೋಕ್ಕಾಗಲ್ಲ ಎಷ್ಟು ಅಂತ ಬೆಳೆಯೋಕ್ಕಾಗುತ್ತೆ ಆಕ್ಚುಲಿ ಏನಂದರೆ ಸಿಟಿಯಲ್ಲೇ ಸುಲಭ ಏನಕ್ಕೆ ಅಂದರೆ ಎಲ್ಲ ಇಲ್ಲಿ ಬೂಸೆಯಿಂದ ಹಿಡ್ದು ಹಿಂಡಿಯಿಂದ ಹಿಡ್ದು ಹುಲ್ಲಿಂದ ಹಿಡ್ದು ಎಲ್ಲ ಸಿಗುತ್ತೆ ಹಳ್ಳಿಯಲ್ಲಿ ಒಂದು ಸ್ವಲ್ಪ ಯೋಚನೆ ತೊಗೊಂಡ್ರೆ ಕ್ವಾಂಟಿಟಿ ತೊಗೋಬೇಕು ಇಲ್ಲ ನಾನು ಒಂದೂವರೆ ಬೇಕಾರೋ ತರ್ಬೋದು ಒಂದು ಮೂಟೆ ಬೇಕಾರೋ ತರ್ಬೋದು ಇಲ್ಲಿಂದ ಹತ್ತು ನಿಮಿಷ ಒಂದು ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ಅಂಗಡಿ ತುಂಬ ಇದ್ದಾವೆ ಎಲ್ಲ ಸಿಗುತ್ತೆ ಬೆಂಗಳೂರು ಸಿಟಿಯಲ್ಲಿ ಸಾಕೋರು ಇದ್ದಾರೆ ಆದರೆ ಕಾಣಿಸಲ್ಲ ಹೊರಗಡೆಗೆ ಎಷ್ಟು ಜನ ಸಾಕ್ತಾ ಇದ್ದಾರೆ ಅಂತ ಇದರಲ್ಲಿ ಲಾಭ ಇದೆ ಮತ್ತು ಇದರ ಲಾಭ ಇರೋದಕ್ಕೆ ಸಂಸಾರಗಳು ನಡೆಸ್ತಾ ಇದ್ದಾರೆ ಸರ್ ಮನೆಯಲ್ಲಿ ಈಗ ಅಲ್ಲಿ ತರುವಾಗ ತಿಂಗಳು ಮರಿಯಾಗಿರುತ್ತೆ ಸರ್ ನಾವು ತರಬೇಕಾದ್ರೆ ಹತ್ತು ಹನ್ನೆರಡು ಸಾವಿರ ಹದಿಮೂರು ಸಾವಿರ ತನಕ ತರ್ತೀವಿ ಯಾಕಂದರೆ ಅಲ್ಲಿ ಡಿಮ್ಯಾಂಡ್ ಹೆಂಗಿರುತ್ತೆ ಮರಿ ಹೆಂಗೆ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಹತ್ತು ಸಾವಿರ ಅಂದ್ಕೊಂಡ್ರೆ ಮರಿ ಚೆನ್ನಾಗಿರೋದು ಬಂದಿಲ್ಲ ಅಂದರೆ ಅಲ್ಲಿ ಸಿಗೋಲ್ಲ ಈಗ ಒಂದೇ ದಿನ ಹೋದಾಗ ಇಷ್ಟು ತರಲ್ಲ ನಾನು ಇಷ್ಟು ಮರಿ ಇಷ್ಟು ಮರಿನಾ ನಾನು ನಾಲ್ಕು ಐದು ಸದಿ ತಂದಿದ್ದೀನಿ ನನಗೆ ಹೋದಾಗ ಇಷ್ಟ ಆಗಿರೋಲ್ಲ ಇಲ್ಲ ತುಂಬ ಬೆಲೆ ಮರಿ ಬರದೇ ಇಲ್ದಾಗ ಬೆಲೆ ಜಾಸ್ತಿ ಇರುತ್ತೆ ನೋಡಿಕೊಂಡು ಆರಾಮಾಗಿ ಆ ಥರ ಬೀಳ್ದಿದ್ದಂಗೆ ತೊಗೊಂಬಂದಿದ್ದೀನಿ ಡೈಲಿ ರೋಟೀನ್ ಸರ್ ಇದು ಬೆಳಗ್ಗೆ ನಾವು ಶೆಡ್ಡಿಗೆ ಒಂದು ಆರು ಗಂಟೆಗೆ ಬರ್ತೀವಿ ಆರು ಗಂಟೆಗೆ ಬಂದು ಲಿವಟೊನಿಕ್ ಹಾಕ್ಬಿಡ್ತೀವಿ ಲಿವರ್ಟಾನಿಕ್ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾವು ಸಜ್ಜೆ ಹಾಕ್ತೀವಿ ಸಜ್ಜೆ ಮತ್ತು ಜೋಳ ಸಜ್ಜೆನ ಒಂದು ಸ್ವಲ್ಪ ಬೇಯಿಸಿರ್ತೀವಿ ಇಲ್ಲ ಜೀರ್ಣ ಆಗೋಲ್ಲ ಅದು ಹಾಗೆ ಬಂದುಬಿಡುತ್ತೆ ಪಿಕೇಲೆ ಅಂತ ಸ್ವಲ್ಪ ಬೇಯಿಸಿರ್ತೀವಿ ಬೇಯಿಸಿ ಸಜ್ಜೆ ಮತ್ತು ಜೋಳ ಮಿಕ್ಸ್ ಮಾಡಿ ಕೊಡ್ತೀವಿ ನೆಕ್ಸ್ಟು ಕಡಲೆ ಹೊಟ್ಟು ಬೂಸ ಅದಾದ ನಂತರ ತೊಗರಿ ಒಟ್ಟು ಬರುತ್ತೆ ತೊಗರಿ ಒಟ್ಟು ಚಿಪ್ಪೆ ಅದು ಹಾಕಿ ಬಿಡ್ತೀವಿ ಇನ್ನು ಇನ್ನೇನು ಅದು ಬಿಸಿಲಲ್ಲಿ ಎದ್ದು ತಿನ್ನಲ್ಲ ಮೇವನ್ನ ಇನ್ನು ಸ್ವಲ್ಪ ನೀರು ಕುಡಿಸ್ತೀವಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಕೊಂಡು ಅಷ್ಟೇ ಇನ್ನೇನಿದ್ರು ನಾವು ಸಾಯಂಕಾಲವೇ ಬರೋದು ಐದು ಗಂಟೆಗೆ ಬರ್ತೀವಿ ಐದು ಗಂಟೆಗೆ ಬಂದರೆ ಮತ್ತೆ ಹಿಂಡಿ ಸ್ಟಾರ್ಟ್ ಮಾಡ್ತೀವಿ ಏನು ಹಿಂಡಿ ಅಂದರೆ ಹತ್ತಿ ಹಿಂಡಿ ಹತ್ತಿ ಹಿಂಡಿ ಹಾಕಿದ್ಮೇಲೆ ಮತ್ತೆ ಜೋಳ ಜೋಳ ಎಷ್ಟು ತಿನ್ನುತ್ತೋ ಅಷ್ಟು ಕೊಡ್ತೀವಿ ಇಷ್ಟೇ ಅಷ್ಟೇ ಅಂತೇನಿಲ್ಲ ಅದು ಎಷ್ಟು ತಿಂದು ಸುಸ್ತಾಗುತ್ತೋ ಅಲ್ಲಿವರೆಗೂ ಜೋಳ ಕೊಡ್ತೀವಿ ಅದಾದ ನಂತರ ರೆಸ್ಟ್ ಒಂದು ಏಳು ಗಂಟೆ ತನಕ ರೆಸ್ಟು ನೆಕ್ಸ್ಟ್ ಬಂದು ರಾಗಿ ಹುಲ್ಲು ಹಾಕ್ತೀವಿ ಇನ್ನು ರಾಗಿ ಹುಲ್ಲು ಫುಲ್ ಮಾಡಿಬಿಟ್ಬಿಡ್ತೀವಿ ಬೆಳಗ್ಗೆ ತನಕ ತಿನ್ನತ್ತೆ ಸರ್ ಎಷ್ಟು ಖರ್ಚು ಬರುತ್ತೆ ಸರ್ ಆರು ತಿಂಗಳಿಗೆ ಸರ್ ಒಂದು ಮರಿಗೆ ಒಂದು ತಿಂಗ್ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ಒಂದು ತಿಂಗಳಿಗೆ ಅಂದರೆ ಆರು ತಿಂಗಳಿಗೆ ಅಂದರೆ ಆರು ಸಾವಿರ ಖರ್ಚಾಗುತ್ತೆ ಒಂದು ಮರಿಗೆ ಎಷ್ಟು ಲಾಭ ಬರೋದು ಸರ್ ಒಂದು ಮರಿಯಿಂದ ಐದು ಸಾವಿರದಿಂದ ಹತ್ತು ಸಾವಿರ ಕಣ್ಣು ಮುಚ್ಕೊಂಡು ಬರುತ್ತೆ ಸರ್ ಜಾಸ್ತಿ ಕೆಲಸ ಹಿಡಿಯಲ್ಲ ಸರ್ ಕೆಲಸ ಏನಿಲ್ಲ ಬೆಳಗ್ಗೆ ಒನ್ ಅವರ್ ಅಷ್ಟೇ ಈಗ ಹತ್ತು ಗಂಟೆ ಮೇಲೆ ಏನು ಹಾಕಿದ್ರು ತಿನ್ನಲ್ಲ ಅವು ಈಗ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಬಿಸಿಲು ಬಂದಿರುತ್ತೆ ತಲೆ ಬೊಕ್ಸಿ ನಿಂತ್ಕೊಬಿಡುತ್ತೆ ಇದೇ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಥವಾ ಸಾಯಂಕಾಲ ಐದು ಗಂಟೆಗೆ ಬಂದರೆ ಅದನ್ನು ಹಿಡಿಯೋಕ್ಕಾಗಲ್ಲ ಅಷ್ಟು ರ್ಯಾಶ್ ಆಗಿರುತ್ತೆ ವೆದರ್ ಕೋಲ್ ಕೋಲಾಗಿರುತ್ತಲ್ವ ಅವನ್ನ ರ್ಯಾಷ್ನೆಸ್ ತಡ್ಕೊಳೋದಕ್ಕಾಗಲ್ಲ ನಾವು ಮೇ ಆ ಕಷ್ಟ ಆಗುತ್ತೆ ಇವಾಗ ಬಿಸಿಲು ಇರೋದ್ರಿಂದ ಅವು ತಲೆ ಬಕ್ಸಿ ನಿಂತ್ಕೊಬಿಡುತ್ತೆ ನಾವು ಸುಮ್ಮನೆ ತೋ ಬರೀ ಹಾಕೊಂಡು ಕೂತ್ಕೊಂಡ್ರೆ ಮರಿ ಬರೋಲ್ಲ ನಾವು ಪ್ರೋಟೀನ್ ಕೊಡಬೇಕು ನಾವು ಜಿಮ್ಗೆ ಹೋದರೆ ಪ್ರೋಟೀನ್ ಶೇಕ್ ಕುಡಿತೀನಿ ನಾನು ಮೊಟ್ಟೆ ತಿಂತೀನಿ ಮತ್ತು ಕಾಳು ಕಟ್ ಏನೇನಿದೆ ಎಲ್ಲ ತಿಂತೀನಿ ಪ್ರೋಟೀನ್ ಹೈಯೆಸ್ಟ್ ಪ್ರೋಟೀನ್ ಯಾವುದು ಕಾರ್ಬೋಹೈಡ್ರೇಟ್ಸ್ ಯಾವುದು ತಿಂತೀವಿ ಕುರಿಯಲ್ಲೂ ನಾವು ಅದು ನೋಡ್ತೀವಿ ಹೈಯೆಸ್ಟ್ ಪ್ರೋಟೀನ್ ಯಾವುದಿದೆ ಕಾರ್ಬ್ಸ್ ಯಾವುದಿದೆ ಯಾವ್ದು ತಿನ್ನಬೇಕು ಮತ್ತು ಒಣ ಹು ಯಾಕೆ ಕೊಡಬೇಕು ರಾಗಿ ಯಾಕೆ ಕೊಡಬೇಕು ಕಾಳು ಕೊಟ್ಟಿರ್ತೀನಿ ನಾವು ಚೆನ್ನಾಗಿ ಅದನ್ನು ಅರಗಿಸ್ಕೊಂಡು ಬರೀ ಕಾಳೆ ಕೊಡ್ತೀರ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದರೆ ಗ್ಯಾಸ್ಟಿಕ್ ಅಂದರೆ ಗ್ಯಾಸ್ ಫಾಮ್ ಆಗುತ್ತೆ ಗ್ಯಾಸ್ ಫಾರ್ಮ್ ಆಗಿ ಹೊಟ್ಟೆ ಉತ್ಕೊಂಡು ಮಲಗಿಬಿಡುತ್ತೆ ಕುರಿ ನಾನು ಒಂದು ತಿಂಗಳು ಕಷ್ಟಪಟ್ಟಿರೋದು ಬರೀ ಒಂದು ದಿನ ಲೋಟೋಗಿಬಿಡುತ್ತೆ ಅದನ್ನು ನೋಡ್ಕೋಬೇಕು ನಾನು ಇಲ್ಲ ಒಂದು ಮರಿ ಚೆನ್ನಾಗಿ ಕಾಳು ತಿಂದ್ಬಿಡ್ತು ನೆಕ್ಸ್ಟ್ ದಿನಕ್ಕೆ ಲೂಸ್ ಮೋಷನ್ ಆಗುತ್ತೆ ಒಂದು ತಿಂಗಳು ಕಷ್ಟಪಟ್ಟಿದ್ದು ಫುಲ್ ಲೋಟ ಒಂದು ಒಂದು ಐದು ಕೆ ಜಿ ಈ ಮರಿ ಐದು ಕೆಜಿಗೆ ಬರೋದಕ್ಕೆ ನಾನು ಮೂವತ್ತು ದಿನ ಕಷ್ಟಪಟ್ಟಿರ್ತೀನಿ ಮೂವತ್ತು ದಿನ ಒಂದು ದಿನ ಆ ಕಡೆ ಈ ಕಡೆ ಆಗದಿದ್ದಂಗೆ ನಾನು ಕಷ್ಟಪಟ್ಟು ನಿಲ್ಸಿರ್ತೀನಿ ಒಂದೇ ಒಂದು ದಿನ ನೀರು ಹೆಚ್ಚು ಕಮ್ಮಿ ಆಯಿತು ಇಲ್ಲ ಒಂದು ಫುಡ್ಡಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಮೂರು ದಿನ ಅದು ಲೂಸ್ ಮೋಷನ್ ಆಯಿತು ಅಂದರೆ ಫುಲ್ ಐದು ಕೆಜಿ ಇಳಿದೋಗುತ್ತೆ ಮತ್ತೆ ನಾನು ಜೀರೋ ಇಂದಾನೆ ಸ್ಟಾರ್ಟ್ ಮಾಡಬೇಕು ಅದು ನೋಡಿಕೊಂಡು ಮಾಡಬೇಕು ಸುಮಾರು ಮಾಡ್ತಾರೆ ನೀವು ಸಣ್ಣ ಇಷ್ಟೊಂದು ಹೇಳ್ತೀರಾ ಈ ಕುರಿಯಲ್ಲಿ ನಮಗೆ ಮಿನಿಮಮ್ ಚೆನ್ನಾಗಿ ಸಾಕಿದ್ರಿ ಅಂದ್ರೂ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಲಾಭ ಸಿಗುತ್ತೆ ಮಾರಕ್ಕೆ ಹೋದಾಗ ಇದೇ ಥರದ್ದು ಹತ್ತು ಮರಿ ಸಾಕಿದ್ರು ಒಂದು ಐದು ಮರಿ ಸಾಕಿದ್ರು ನಮ್ಗೆ ಎಷ್ಟು ಲಾಭ ಬಂತು ಅದನ್ನು ಯೋಚನೆ ಮಾಡಿದ್ರೆ ಹಳ್ಳಿ ಹಳ್ಳಿಯ ಕೆಲವು ಹುಡುಗರುಗಳು ಕೆಲವರು ಸಿಟಿಗೆ ಬರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಕೆಲ್ಸಕ್ಕೋಸ್ಕರ ಇಲ್ಲಿ ಬಂದು ಯಾರ ಕೈ ಕೈ ಕೆಲಸ ಮಾಡ್ತಿರ್ತಾರೆ ಅದು ಮಾಡೋ ಬದಲು ಮನೆ ಮುಂದೆ ಒಂದು ಹತ್ತು ಹತ್ತು ಸಾಕೋಬೋದು ಹತ್ತು ಸಾಕೋದು ಸಾಕು ಒಳ್ಳೆ ದುಡ್ಡು ಆಗುತ್ತೆ ವರ್ಷಕ್ಕೆ ಒಂದು ಬ್ಯಾಚಲ್ಲಿ ಒಂದೇ ಒಂದು ಬ್ಯಾಚಲ್ಲಿ ಒಂದುವರೆ ಲಕ್ಷ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಒಂದು ಮರೆಯಲ್ಲಿ ಉಳಿಯುತ್ತಿದ್ದು ನಮಗಾದ್ರೂ ಹಳ್ಳಿಯಲ್ಲಾದರೂ ಇನ್ನೂ ಜಾಸ್ತಿ ಉಳಿಬೋದು ಏನಕ್ಕೆ ಅವ್ರಿಗೆ ಫುಡ್ಡು ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲಿ ನಾವು ಕೊಂಡ್ಕೋತೀವಲ್ಲ ಅದರಿಂದ ಅವರು ದುಡ್ಡು ಉಳಿಸಿ ಇನ್ನೂ ಚೆನ್ನಾಗಿ ಲಾಭ ಮಾಡ್ಬೋದು ಸರ್ ನನ್ನ ನನಗನ್ಸಂಗೆ ಕುರಿ ಸಾಕೋದು ಸುಲಭ ಸರ್ ಏನಕ್ಕೆ ಅಂದರೆ ಇದು ನನಗೆ ಬೆಳಗ್ಗೆ ಒನ್ ಅವರು ಸಾಯಂಕಾಲ ಒನ್ ಅವರ್ ಅಷ್ಟೇ ಕೆಲಸ ಹಸುದಾದರೆ ನನಗೆ ಮೂರು ಟೈಮ್ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆ ಒಂದು ಟೈಮ್ ಮಾಡಬೇಕು ಸಾಯಂಕಾಲ ಒಂದು ಟೈಮ್ ಮಾಡಬೇಕು ಮಧ್ಯಾಹ್ನ ಒಂದು ಟೈಮ್ ಬಂದು ಕ್ಲೀನರು ಮಾಡಬೇಕಾಗುತ್ತೆ ಇದು ಕ್ಲೀನಿಂಗ್ ಏನು ತೊಂದರೆ ಇಲ್ಲ ಮತ್ತು ಹಸುದಂದರೆ ಹಾಲು ಮಾರಿದ್ರೆ ಮಾತ್ರ ನಂಗೆ ದುಡ್ಡು ಹಸು ಸುಮ್ಮನೆ ಕಟ್ಕೊಂಡ್ರೆ ವೇಸ್ಟು ಮತ್ತು ಅದು ಒಂದು ಇದಾದರೆ ಒಂದು ಅರ್ಧ ಕೆ ಜಿ ತಿನ್ಬಿಟ್ಟು ಸುಮ್ಮನೆ ಆಗುತ್ತೆ ಇಡೀ ದಿನಕ್ಕೆ ಒಂದು ಅರ್ಧ ಕೆ ಜಿ ಹೋಗೋಲ್ಲ ಹಂಗಲ್ಲ ಒಟ್ಟೆ ತುಂಬ ಕೊಡಬೇಕು ಅಂದರೆ ಅಷ್ಟೇ ಫುಡ್ ಹಾಕಬೇಕಾಗತ್ತೆ ನಾನು ಫುಡ್ಡು ಅಂದರೆ ದುಡ್ಡು ಕೊಟ್ಟೇ ತರಬೇಕು ನನಗೆ ಇನ್ಕಮ್ ಬರಬೇಕಲ್ಲ ಇದಾದರೆ ನನಗೆ ಆರು ತಿಂಗಳು ನಾನು ದುಡ್ಡು ಕೊಟ್ಟು ಸಾಕ್ತೀನಿ ತೊಗೊಂಡೋಗಿ ಮಾರ್ತೀನಿ ದುಡ್ಡು ಬರುತ್ತೆ ಹಸುವಲ್ಲಿ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ತಂದಿದ್ದು ದುಡ್ಡು ಬರಲ್ಲ ನನಗೆ ಈ ಲೈಫ್ ಸ್ಟಾಕಲ್ಲಿ ನಾವು ಅದು ಹುಷಾರಾಗಿ ನೋಡ್ಕೋಬೇಕು ಬೇರೆ ಕೆಲಸ ಮಾಡಿಕೊಂಡು ಹಾಂ ಇದು ಆರಾಮಾಗಿ ಮಾಡ್ಬೋದು ಬೆಳಗ್ಗೆ ಒನ್ ಅವರು ಬೆಳಗ್ಗೆ ಒನ್ ಎರಡು ಅವರ್ ಅಷ್ಟೇ ಕೆಲಸ ಇನ್ನು ಬೆಳಗ್ಗೆ ಎರಡು ಅವರ್ ಮಾಡಿದ್ರೆ ಸಾಯಂಕಾಲ ಒನ್ ಅವರ್ ಅಷ್ಟೇ ಕೆಲಸ ಸರ್ ನೋಡಿ ಇದು ಟಗರು ಫಿಲಮಲ್ಲಿ ಕುರಿ ಇದೆಲ್ಲ ಆ ಥರ ಇದೆ ಕುರಿ ಇದು ಇದು ಬರ್ ಬಕ್ರೀದ್ಗೆ ಅಂತ ಬಳಸೋ ಮರಿ ಇದು ಇದು ಕೊಂಬಾಗಲಿ ಮೈ ಎಲ್ಲೂ ಡಿಫೆಕ್ಟ್ ಇಲ್ಲ ಇದು ಮತ್ತು ಇದು ಏನಂದರೆ ಇಷ್ಟು ಪನ್ನ ಇರಬೇಕು ಮರಿ ಇಷ್ಟು ಉದ್ದ ಪನ್ನ ಇದ್ದಾಗ ಮರಿ ಲುಕ್ಕಾಗಿ ಬರುತ್ತೆ ಹೈಟ್ ಬರುತ್ತೆ ಮತ್ತು ಇದು ಬೀಜ ಹೊಡೆದಿಲ್ಲ ನಾವು ಮರಿನ ಮತ್ತು ಕಾಲು ಅಷ್ಟೇ ಕಾಲು ಯಾವುದು ಬೆಂಡಿಲ್ಲ ಚೆನ್ನಾಗಿದೆ ಮರಿ ಇದು ನಮಗೆ ಬಕ್ರೀದಿಗೆ ಬರೋ ಪರ್ಫೆಕ್ಟ್ ಮರಿ ಮತ್ತು ಎಲ್ಲರೂ ಲೈಕ್ ಮಾಡ್ತಾರೆ ಸರ್ ಈ ಥರ ಮರಿನೆ ಹಾಂ ಸರ್ ಎಲ್ಲ ನೋಡ್ತಾರೆ ಕೊಂಬಿದೆಲ್ಲ ಈ ಕೊಂಬು ಕಿತ್ತಿರ್ತೀರ ಚಿಕ್ಕ ಮರಿಯಲ್ಲೇ ಎರಡು ಸತಿ ಇಲ್ಲ ಒಂದು ಸತಿ ಕೊಂಬು ಕಿತ್ತಿರ್ತಾರೆ ಅದನ್ನ ನೋಡಿ ಕೊಂಬು ಕಿತ್ತಿರೋದು ನೋಡಿ ತೊಗೋತೀವಿ ಮತ್ತು ಹಿಂಗೆ ಉದ್ದ ಬೀಸು ಇದೆಷ್ಟು ಉದ್ದ ಇದೆ ಅಂದರೆ ಅವಾಗ ಈ ಮರಿಯಲ್ಲಿ ಮಾಂಸ ಅಷ್ಟು ಕಟ್ಟುತ್ತೆ ಅಂತ ಚಿಕ್ಕ ಮರಿ ಆದರೆ ಮಾಂಸ ಕಮ್ಮಿ ಬರುತ್ತೆ ಇದು ಹೈಟ್ ಇರೋದ್ರಿಂದ ಮರಿ ಉದ್ದನೂ ಬೆಳೆಯುತ್ತೆ ಅದನ್ನು ನೋಡ್ಕೊಂಡು ತಗೊಂತೀವಿ ಸರ್ಕೆಟ್ ಸರ್ ಇಲ್ಲೇ ಬಂದು ಹೋಗ್ತಾರೆ ಚಾಮರಾಜಪೇಟೆ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಚಾಮರಾಜಪೇಟೆ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಮೇಯ್ನ್ ಅಂತ ಹೇಳ್ತಾರೆ ಬಕ್ರೀದ್ ಟೈಮ್ಗೆ ಎಲ್ಲ ಚೆನ್ನ ಚೆನ್ನಾಗಿರೋ ಕುರಿ ಬರುತ್ತೆ ಒಳ್ಳೆಯ ರೇಟ್ ಸಿಗುತ್ತೆ ಸರ್ ನಾವು ಚಾಮರಾಜಪೇಟೆಯಲ್ಲಿ ಮಾಡ್ತೀವಿ ಸರ್ ಮ್ಯಾಕ್ಸಿಮಮ್ ಚಾಮರಾಜಪೇಟೆಗೆ ಹೋಗಲ್ಲ ಲಾಸ್ಟ್ ಇಯರು ಸಂತೆ ಹೆಂಗಿದೆ ನೋಡೋಣ ಅನ್ನೋದಕ್ಕೋಸ್ಕರ ನಾಲ್ಕು ಮರಿ ಹಾಕಿದ್ದೆ ಚಾಮರಾಜಪೇಟೆಯಲ್ಲಿ ಸೇಲ್ ಆಯಿತು ಸರ್ ಚೆನ್ನಾಗಿತ್ತು ಈಗ ಹಳ್ಳಿಗಳ ಕಡೆ ಹೋದರೆ ಜಾತ್ರೆ ಟೈಮ್ ಇರುತ್ತೆ ಜಾತ್ರೆ ಟೈಮಲ್ಲಿ ಅವರು ಕುರಿ ತೊಗೊಬೇಕು ಅನ್ನೋ ಒಂದು ಇದಕ್ಕೆ ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಕೊಟ್ಟು ತಗೋತಾರೆ ಅದೇ ಮಟನ್ ಅಂಗಡಿಯವರು ಅವರು ಪ್ರಾಫಿಟ್ ತೊಗೋಬೇಕು ಅವ್ರು ಪ್ರಾಫಿಟ್ ತೊಗೋಬೇಕಾದ್ರೆ ಅವರು ನೋಡ್ತಾರೆ ನೋಡ್ಬಿಟ್ಟು ಕಮ್ಮಿಗೆ ತೊಗೋತಾರೆ ನಾವು ಬಜಾರ್ ಯಾವಾಗ ಇದೆ ನಾನು ಯಾವಾಗ ಸೆಲ್ ಮಾಡ್ತೀನಿ ನಾನು ಸುತ್ತಮುತ್ತ ಏನಾರು ಹಬ್ಬ ಊರ ಹಬ್ಬ ಏನಾರು ಇದೆಯಾ ಅದನ್ನು ನೋಡಿಕೊಂಡು ಯಾವ ಕಡೆ ಸಂತೆ ಚೆನ್ನಾಗಿ ಓಡ್ತಾ ಇದೆ ಬೆಲೆ ಎಲ್ಲಿ ಸಿಗ್ತಾ ಇದೆ ಒಂದು ಐದಾರು ಸಂತೆ ಸುತ್ತಿ ಬರಬೇಕಾಗತ್ತೆ ಮಾಡ್ತಾರೆ ಸರ್ ನಾನು ವರ್ಷಕ್ಕೆ ಎರಡು ಬ್ಯಾಚ್ ಮಾಡ್ತೀನಿ ಬಕ್ರೀದ್ ಬ್ಯಾಚ್ ಒಂದು ಮಾಡ್ತೀನಿ ಅದು ಬಿಟ್ಟರೆ ದಸರಾ ಬ್ಯಾಚ್ ಒಂದು ಮಾಡ್ತೀನಿ ದಸರಾ ಅಂದರೆ ಪಿತೃಪಕ್ಷ ನೆಕ್ಸ್ಟ್ ಮಂತ್ ಬಕ್ರೀದ್ ಸರ್ ನಮ್ಮ ನಮ್ಮದಿರೋದು ವಿಜಯನಗರದಲ್ಲಿ ವಿಜಯನಗರ ಮಾರುತಿ ಮಂದಿರ ಬಿ ಎಮ್ ಟಿ ಸಿ ಗ್ಯಾರೇಜ್ ಬ್ಯಾಕ್ ಸೈಡ್ ಇರೋದು ಸುಬಣ್ಣಗಡನ್ ಅಂತ ಇಲ್ಲೇ ಇದ್ದೀವಿ ನನ್ನ ನಂಬರ್ ಕೊಟ್ಟಿರ್ತೀನಿ ಸರ್ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ